ಸಾರಿಗೆ ನನ್ನ ಮಂಡ್ಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವಿಡಿಯೋ ಮಾಡೋದು ಏನ್ ಮುಖ್ಯ ಬಂದಿದ್ದೀನಿ ಅಂದ್ರೆ ಒಂದೇ ಒಂದು ಮುಖ್ಯ, ಯಾಕಂದ್ರೆ ನಮ್ಮ ಕುಮಾರಣ್ಣ ಘೋಷಣೆ ಮಾಡವ್ರೆ ಪ್ರತಿಯೊಂದು ಆಟೋ ಚಾಲಕರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡವ್ರೆ. ಇನ್ನೂ ಗಂಟ ಯಾರು CM ಆಟೋ ಅವ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅದೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮಂಡ್ಯ ರಾಮಚಂದ್ರನಿಗೆ ನನ್ನ ಆಟೋನ ಆರಾಜ್ ಮಾಡಿ ನಾನು ರಾಮಚಂದ್ರನಿಗೆ ನನ್ನ ಕಡೆಯಿಂದ ಏನು ಹೆಲ್ಪ್ ಆಯ್ತದೆ ಅದು ಮಾಡ್ತಾ ಇದ್ದೀನಿ. ನನ್ನ ಹೇಳ್ಕೊಡೋದು ಇಷ್ಟೇನಾ, ನನ್ನ ಪ್ರತಿಯೊಬ್ಬರು ಆಟೋ ಚಾಲಕರು ನಿಮ್ಮಿಂದ ಏನು ಸಹಾಯ ಆಯ್ತದೆ ಅಂದರೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮತವನ್ನು ನಮ್ಮ ನಮ್ಮ ರಾಮಚಂದ್ರನಿಗೆ ನಿಮ್ಮ ನಿಮ್ಮ ಮತವನ್ನು ಕೊಟ್ಟು ಗೆಲ್ಲಿಸಬೇಕು. ಆ ಗೆಲುವು ನಮ್ಮ ಕುಮಾರಣ್ಣನಿಗೆ ಒಳ್ಳೇದಾಯ್ತದೆ. ಕುಮಾರಣ್ಣ ಒಳ್ಳೇದಾದರೆ ನಮ್ಮ ಪ್ರತಿಯೊಂದು ಕುಟುಂಬ ಆಟೋ ಚಾಲಕರಿಗೆ ಪ್ರತಿಯೊಬ್ಬರು ಆಟೋ ಚಾಲಕರಿಗೆ 2,000 ರೂಪಾಯಿ ಸಿಗ್ತದೆ. ಆ 2,000 ರೂಪಾಯಿ ನಮಗೆ ಎಷ್ಟೊಂದು ಮುಖ್ಯ ಅಂತ ಪ್ರತಿಯೊಂದು ಆಟೋ ಚಾಲಕರಿಗೆ ಗೊತ್ತು. ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ 8ನೇ ತಾರೀಕು ಅಜ್ಜು ಹೋಟ್ಲು ಟೀ ಹತ್ರ ನನ್ನ ಆಟೋನ ಅರೇಂಜ್ ಮಾಡ್ತಾ ಇದ್ದೀನಿ. ಅದು ಎಷ್ಟಾರ ದುಡ್ಡಕ್ಕೆ ಹೋಗ್ಲಿ ಆ ದುಡ್ಡನ್ನು ಹಣನ ತಗೊಂಡೋಗಿ ನಾನು ರಾಮಚಂದ್ರನ್ಗೆ ಕೊಡ್ತೀನಿ. ಎಲ್ಲರಿಗೆ ನಾನು ಇಷ್ಟೇ ಕೇಳ್ಕೊತೀನಿ, ಎಲ್ಲರೂ ಮನಸ್ಸು ಬಿಚ್ಚಿ ಮತವನ್ನು ಕೊಟ್ಟು ನಮ್ಮ ರಾಮಚಂದ್ರನ್ಗೆ ಗೆಲ್ಲಿಸಿ ಮುಂದಿನ ಮುಖ್ಯಮಂತ್ರಿ ನಾವು CM ಆಗಿ ಕುಮಾರಣ್ಣಿಗೆ ನೋಡಮ್ಮ. ಜೈ ಹಿಂದ್ ಜೈ. ಯಾರ ಈ ಆಟೋವನ್ನ ಖರೀದಿ ಮಾಡೋ ಕೆಪಾಸಿಟಿ ತಗೊಳ್ಳೋರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೀನ್ ನೋಟಿಲ್ಲ, ನಾನು ನೋಟಿರೋದು ರಾಯಚಾಟಿಪುರದಲ್ಲಿ, ಆದ್ರೂ ಮಂಡ್ಯ 31ನೇ ವಾರ್ಡ್ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈ ಆಟೋ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ತಿನ್ನಕ್ ಅನ್ನ ಇಲ್ಲ ಅಂತಲ್ಲ, ಅಭಿಮಾನ, ಕುಮಾರಣ್ಣನ ಅಭಿಮಾನ, ರಾಜಚಂದ್ರನವರ ಅಭಿಮಾನ, ದೇವೇಗೌಡರ ನಿಶ್ಚಯ ನಮ್ಮ ಜಿಲ್ಲೆಗೆ. ಆ ನಿಶ್ಚಯ ಉಳಿಸ್ಕೊಳ್ಳೋಕ್ಕೋಸ್ಕರ ಇವನು ಈ ರೀತಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಇವ್ರ ವಂಶ ಕುಟುಂಬ ನೂರು ಕಾಲ ಚಿರಾಶಯವಾಗಿ ಬಾಳಿ. ದೇವೇಗೌಡರ ಆಶೀರ್ವಾದ ಸದಾ ಇರುತ್ತೆ, ಕುಮಾರಣ್ಣನ ಆಶೀರ್ವಾದ ಸದಾ ಇರುತ್ತೆ, ವಾಸಿಂ ಅವರ ಆಶೀರ್ವಾದನೂ ಸದಾ ಇರುತ್ತೆ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗ. ಜಾತ್ಯತೀತ ಜನತಾದಳದ ಅಭ್ಯರ್ಥಿ BR ರಾಮಚಂದ್ರ ಅವರ ಚುನಾವಣಾ ವೆಚ್ಚಕ್ಕಾಗಿ ಆಟೋ ಮಾರಾಟ ಮಾಡಿ ಹಣ ನೀಡಲು ಸಿದ್ದನಾಗಿದ್ದ ಆಟೋ ಚಾಲಕನ ಮನೆಗೆ ಅಭ್ಯರ್ಥಿ ಭೇಟಿ ನೀಡಿ ಮನವೊಲಿಸಿ ಆಟೋ ಮಾರಾಟ ಮಾಡುವುದನ್ನು ನಿಲ್ಲಿಸಿದ ಘಟನೆ ನಗರದ ಗುತ್ತಲು ರಸ್ತೆಯಲ್ಲಿ ನಡೆದಿದೆ. ಗುತ್ತಲು ರಸ್ತೆಯಲ್ಲಿ ವಾಸವಾಗಿರುವ ಮುಜಾಹಿದ್ ಖಾನ್ ಎಂಬಾತನೇ ತನ್ನ ಆಟೋವನ್ನು ಮಾರಾಟ ಮಾಡಿ JDS ಅಭ್ಯರ್ಥಿ BR ರಾಮಚಂದ್ರ ಅವರಿಗೆ ನೀಡಲು ನಿರ್ಧರಿಸಿದ್ರು. ಈ ವಿಚಾರ ತಿಳಿದ BR ರಾಮಚಂದ್ರ ಅವರು ಸ್ವತಃ ಮುಜಾಹಿದ್ ಇರುವಂತಹ ಆಟೋ ನಿಲ್ದಾಣ ಗುತ್ತಲು ವೃತ್ತಕ್ಕೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಆಟೋ ಮಾರಾಟ ಮಾಡೋದು ಬೇಡ ಅಂತ ತಡೆದು ಬುದ್ಧಿವಾದ ಹೇಳಿದ್ದಾರೆ. ಆದರೂ ಆತ ಕೇಳದೆ ಆಟೋ ಮಾರಲು ಮುಂದಾಗಿದ್ದ. ಸಮಾಧಾನ ಪಡಿಸುವಲ್ಲಿ BR ರಾಮಚಂದ್ರ ಯಶಸ್ವಿಯಾಗಿದ್ದು ಇದರಿಂದ ಸಮಾಧಾನಗೊಂಡ ಮುಜಾಹಿದ್ ಒಂದು ತಿಂಗಳು ಆಟೋದಿಂದ ಬಂದ ಹಣ 3,000 ರೂಪಾಯಿಗಳನ್ನು ಅಭ್ಯರ್ಥಿ BR ರಾಮಚಂದ್ರ ಅವರ ಚುನಾವಣಾ ವೆಚ್ಚಕ್ಕೆ ನೀಡಿದ್ದಾರೆ. ಒಂದು ಸಣ್ಣ ಹೆಲ್ಪ್, ಯಾಕಂದ್ರೆ ಮುಂದಿನ ವರ್ಷದಲ್ಲಿ ಮುಂದಿನ ದಿನದಲ್ಲಿ ನಮಗೆ ಅನುಕೂಲ ಆಯ್ತದೆ ಆಟೋ ಚಾಲಕರಿಗೆ, ಪ್ರತಿ ಒಂದು ಕುಟುಂಬಕ್ಕೆ ಒಳ್ಳೇದಾಯ್ತದೆ ಅಂತ ನಾನು ಆಟೋ ಮಾರೇ ಮಾಡ್ತೀನಿ. ಈ ರಾಮಚಂದ್ರ ಅಣ್ಣ ಇದು ದುಡ್ಡು ಹಣ ಅಂತ ತಿಳ್ಕೊಬಾರ್ದು, ನಂತರ ನನ್ನ ಮತ ಥರ ಪ್ರೀತಿ ಥರ ತಿಳ್ಕೊಂಡು ತಗೊಳ್ಳೇಬೇಕಿದ್ದು ಈ ಹಣನ ನಮ್ಮ ತಗೊಳ್ಳೇಬೇಕು. ಅಣ್ಣ ಅವರು ಮಾರಾಟ ಮಾಡ್ಬಿಡಿ. 30,000 ಲೀಡಿಂಗ್ ಇಂದ ಗೆಲ್ದಿಲ್ಲ ಅಂದ್ರೆ ಸಹಾಯ ಮಾಡ್ಬೇಕಂದ್ರೆ ನಿನ್ ಕೈಯಿಂದ ಏನಿದೆ ಸಹಾಯ ಮಾಡ್ಬಿಡು, ಆಟೋ ಮಾಡ್ಬೇಡ, ನಿನ್ ಜೀವನ ಕಟ್ಕೊಳಪ್ಪ, ಮಾಡ್ಬಿಡು, ನಿನ್ ಕೈಯಿಂದ ಏನಿದೆ ಕೊಟ್ಬಿಡು, ಇದು ಇಸ್ಕೊಬಿಡಿ, ಇಷ್ಟ ಆದ್ರೂ ಇಸ್ಕೊಬಿಡಿ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಮರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗ. ಮಂಡ್ಯದ ಅಭ್ಯರ್ಥಿ ನನಗೆ ಆಟೋನ ಅರೋಜ್ ಮುಖಾಂತರ ಮಾರಿ ಹಣವನ್ನು ಕೊಡ್ತೀನಿ ಎಲೆಕ್ಷನ್ಗೆ ಅಂತ ಹೇಳಿದ್ರು. ದಯಮಾಡಿ ಮುಜಾಯಿದವರು ಈ ತಪ್ಪನ್ನ ಮಾಡಬಾರ್ದು, ಯಾಕೆಂದರೆ ನಮ್ಮ ಮತದಾರ ಬಂಧುಗಳು ಹಣ ಕೇಳ್ತಾ ಇಲ್ಲ, ಪ್ರೀತಿ ವಿಶ್ವಾಸ ಕೇಳ್ತಿದ್ದಾರೆ, ಅದಕ್ಕೆ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಸ್ಪಂದಿಸಬೇಕು ಅಂತ ಕೇಳ್ತಿದ್ದಾರೆ. ಒಟ್ಟು ಹಣ ಯಾವುದೇ ಕಾರಣಕ್ಕೂ ನಮ್ಮ ಮತದಾರ ಬಂಧುಗಳು JDS ಕಾರ್ಯಕರ್ತರ ಮುಖಂಡರು ನಮಗೆ ಮತವನ್ನು ಕೊಡುವುದರ ಮುಖಾಂತರ ಗೆಲ್ಲಿಸ್ಕೊಡ್ತಾರೆ. ದಯಮಾಡಿ ನಿಮ್ಮ ಜೀವನಕ್ಕೆ ಇಟ್ಟಿರೋ ಅಂತ ಆಟೋ ನಮ್ಮ ಅರೋಜ್ ಮುಖಾಂತರ ಮಾರೋದು ಬೇಡ, ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಕುಟುಂಬ ಜೊತೆ ಇರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ನಿಷ್ಠೆ, ಪಕ್ಷದ ನಿಷ್ಠೆಗೆ
ನಾವೆಲ್ಲರೂ ಗೌರವಿಸ್ತೀವಿ, ಪಕ್ಷದಿಂದ ಗೌರವಿಸ್ತೀವಿ, ಅಭಿನಂದಿಸ್ತಾ ಇದ್ದೀವಿ ನಿಮ್ಮನ್ನ. ನಾವು ನಿಮ್ಮ ಜೊತೆ ಇರ್ತೀವಿ. ನೀವು ಆಟೋ ಮಾಡೋದು ಬೇಡ. ನೀವು ಆಟೋ ಮಾಡೋದಕ್ಕಿಂತ ತಮ್ಮ ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧು ಬಳಗಕ್ಕೆ ತಾವು ಹೋಗಿ ಮನೆ ಮನೆಗೆ ಹೋಗಿ ಮತ ಯಾಚನೆ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸಿ ನಿಮ್ಮ ಹಣ ಕೊಡೋದ್ರಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ. ನಮ್ಮ ಮತ್ತಾರು ಬಂದವರು ಯಾರೂ ಹಣ ತಗೊಂಡು ಓಟ್ ಹಾಕಲ್ಲ. ಹಾಗೆಲ್ಲ ಎಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು. ಈಗ ಆಟೋ ಮಾಡ್ತೀನಿ ಅಂತ ನಿಂತಿದ್ರು ನಮ್ಮ ರಾಮಚಂದ್ರ ಅಣ್ಣ, ಬೇಡ ಅಂತ ಹೇಳ್ಬಿಟ್ಟು ನಿನ್ನ ಇದಕ್ಕೆ ನಿನ್ನ ಕಷ್ಟ ಇದ್ದದೆ ಮನೆಯವ್ರಿಗೆ ಇರಲಿ ಸಾಕೋಕ್ಕೆ ಇರಲಿ ಕಷ್ಟ ಇದ್ದದೆ ಅಂತ ಹೇಳ್ಬಿಟ್ಟು ಜಯಿಸ್ಕೊಂಡವ್ರಿಗೆ ಬೇಡ ಅಂತ ಇದು ಮಾಡವ್ರೆ. ಒಂದು ತಿಂಗಳದು ಅವ್ನು ಕಷ್ಟಪಟ್ಟಿದ್ದ ದುಡ್ಡು ನಮ್ಮ ಅಣ್ಣನ ಕೊಟ್ಟವ್ರೆ, ನಗರಸಭಾ ಸದಸ್ಯ ವಾಸಿಂ ಖಾನ್, ಮುಬ್ಬು, ಜುಬೇರ್, ನೂರ್ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.